ನನ್ನೆಲ್ಲ ಆತ್ಮೀಯರಿಗೂ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ಒಂದು ಟಾಪಿಕಲ್ಲಿ ನಾವು ನಮ್ಮ ಆರೋಗ್ಯದಲ್ಲಿ ತಲೆನೋವಿನ ಸಮಸ್ಯೆ ಹೇಗೆ ಪ್ರಭಾವ ಬೀರುತ್ತದೆ ಹಾಗೆಯೇ ಇದಕ್ಕಿರುವಂತಹ ಮನೆಮದ್ದುಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ತಲೆನೋವು ಕಾಣಿಸ್ಕೊಂಡ್ರೆ ಸಾಕು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾವುದೇ ಕೆಲಸದ ಮೇಲೆ ಗಮನ ಕೂಡ ಇರೋದಿಲ್ಲ ತಲೆನೋವು ನೀಡುವಂತಹ ಸಂಕಟ ನೋವನ್ನು ಹೇಳಲಿಕ್ಕಾಗದು ಇದು ಕೆಲವೊಮ್ಮೆ ಅತಿಯಾಗಿ ವಾಂತಿ ಮಾಡಿಕೊಳ್ಳೋದು ಇದೆ ತಲೆನೋವು ಎನ್ನುವುದು ನರ ವ್ಯವಸ್ಥೆಯ ಒಂದು ಸಮಸ್ಯೆಯಾಗಿದೆ ಮತ್ತು ಇದು ವರ್ಷಕ್ಕೆ ಒಂದು ಸಲ ಆದರೂ ವಯಸ್ಕರಲ್ಲಿ ಕಾಣಿಸಿಕೊಳ್ಳೋದು ಅಂತ ವಿಶ್ವಸಂಸ್ಥೆ ಕೂಡ ಹೇಳಿದೆ ತಲೆನೋವಿನ ಅನುಭವ ಖಂಡಿತವಾಗಿಯೂ ಒಂದು ನರಕಯಾತನೆ ಅಂತ ಹೇಳ್ಬೋದು ತಲೆಯ ಭಾಗದಲ್ಲಿ ಸಣ್ಣ ನೋವಿದ್ದರೂ ಅದು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ತುಂಬಾ ಹಿಂಸೆಯನ್ನು ನೀಡ್ತದೆ ಹಾಗಾದರೆ ಯಾವ್ಯಾವ ರೀತಿಯ ತಲೆನೋವುಗಳು ಬರ್ತವೆ ಅದಕ್ಕೆ ಕಾರಣ ಏನು ಅನ್ನೋದು ತಲೆನೋವಿನಲ್ಲಿ ಸಾಮಾನ್ಯವಾಗಿ ಮೈಗ್ರೇನ್ ತಲೆನೋವು ಒತ್ತಡದ ತಲೆನೋವು ಮತ್ತು ಸೈನಸ್ ತಲೆನೋವು ಅಂತ ಮೂರು ವಿಧಗಳು ಇರ್ತವೆ ಸಾಮಾನ್ಯವಾಗಿ ತಲೆನೋವು ಸಣ್ಣ ಮಟ್ಟದ ನೋವಿನಿಂದ ಕಾಣಿಸಿಕೊಂಡು ತೀವ್ರ ಸ್ವರೂಪದ ಪರಿವರ್ತನೆ ಆಗೋದು ತಲೆನೋವಿನ ವಿಧಕ್ಕೆ ಅನುಗುಣವಾಗಿ ಅದರ ನೋವು ಕೂಡ ತಲೆಯ ವಿವಿಧ ಭಾಗಗಳನ್ನು ಆವರಿಸುವುದು ಎಲ್ಲ ತಲೆನೋವಿನ ಒಂದು ಸಾಮಾನ್ಯ ಅಂಶವೆಂದರೆ ಈ ನೋವು ಸಮಯ ಕಳೆದಂತೆ ಹಾಗೆಯೇ ಮಾಯವಾಗ್ತಾ ಹೋಗ್ತದೆ ತಲೆನೋವು ಎನ್ನುವುದು ವಿವಿಧ ಕಾರಣಗಳಿಂದಾಗಿ ಬರಬಹುದು ಇದರಲ್ಲಿ ಮುಖ್ಯವಾಗಿ ಆಹಾರ ನೀರಿನ ಅಂಶ ಸೇವನೆ ಮನೆ ಹಾಗೂ ಕಚೇರಿಯ ವಾತಾವರಣ ಮತ್ತು ಸಂಪೂರ್ಣ ಆರೋಗ್ಯ ಕಾರಣ ತಲೆನೋವು ಕೆಲವೊಂದು ಆರೋಗ್ಯ ಸಮಸ್ಯೆಯ ಸೂಚನೆಗಳು ಕೂಡ ಆಗಿರಬಹುದು ಇನ್ನು ಗಂಭೀರತೆ ಸೂಚಿಸುವ ತಲೆನೋವಿನ ಬಗ್ಗೆ ಹೇಳೋದಾದರೆ ಹೆಚ್ಚಿನ ಸಂದರ್ಭಗಳಲ್ಲಿ ತಲೆನೋವು ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ ಆದಾಗ್ಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ತಲೆನೋವು ತುಂಬಾ ಗಂಭೀರ ಸಮಸ್ಯೆಗಳನ್ನ ಸೂಚಿಸುವ ಸೂಚನೆ ಕೂಡ ಆಗಿ ಇರ್ತದೆ ಇದರಲ್ಲಿ ಮುಖ್ಯವಾಗಿ ರಕ್ತನಾಳ ಹೃದಯಾಘಾತ ಮೆದುಳಿನ ಗಡ್ಡೆ ಅಥವಾ ಮೆದುಳಿನಲ್ಲಿ ರಕ್ತಸ್ರಾವದ ಸೂಚನೆ ಕೂಡ ಆಗಿರ್ಬೋದು ತಲೆನೋವು ಪದೇ ಪದೇ ಬರ್ತಾ ಇದ್ದರೆ ಮತ್ತು ಅದು ದೀರ್ಘಕಾಲ ತನಕ ಇದ್ದರೆ ನೀವು ತಕ್ಷಣವೇ ಚಿಕಿತ್ಸೆಯನ್ನು ಪಡಿಬೇಕು ಹಠಾತ್ ಆಗಿ ಬಂದು ತೀವ್ರ ರೀತಿಯ ನೋವನ್ನು ನೀಡುವಂಥದ್ದಾಗಿದ್ದರೆ ಅದನ್ನು ಥಂಡರ್ ಕ್ಲಾಪ್ ತಲೆನೋವು ಅಂತ ಹೇಳಿ ಕರೀತಾರೆ ಆರೋಗ್ಯದ ಬಗ್ಗೆ ತಲೆನೋವು ಏನು ಹೇಳುತ್ತದೆ ಅಂತ ಹೇಳಿದರೆ ಒತ್ತಡದ ತಲೆನೋವಿನ ಬಗ್ಗೆ ಹೇಳೋದಾದರೆ ಇದು ತಲೆನೋವಿನ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಇದು ಹೆಚ್ಚಿನ ಜನರನ್ನ ಕಾಡುವಂತಹ ತಲೆನೋವಾಗಿದೆ ಒತ್ತಡದ ತಲೆನೋವು ನಿರಂತರವಾಗಿ ಹಣೆ ಮತ್ತು ತಲೆಯ ಹಿಂಭಾಗ ಹಾಗೂ ಕುತ್ತಿಗೆ ಭಾಗದಲ್ಲಿ ಕಾಣಿಸಿಕೊಳ್ಳುವುದು ಕಣ್ಣಿನ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಕುತ್ತಿಗೆ ಮತ್ತು ತಲೆಬುರುಡೆಯ ಸ್ನಾಯುಗಳು ಸಂಕೋಚನಗೊಂಡು ಪರಿಣಾಮವಾಗಿ ಈ ರೀತಿಯ ತಲೆನೋವು ಕಾಣಿಸಿಕೊಳ್ಳುವುದು ಇದು ಒತ್ತಡ ಹಾಗೂ ಆತಂಕಕ್ಕೆ ಸ್ನಾಯುಗಳು ನೀಡುವಂತಹ ಸಾಮಾನ್ಯ ಪ್ರತಿಕ್ರಿಯೆ ಆಗಿದೆ ತೀವ್ರ ಒತ್ತಡದ ತಲೆನೋವನ್ನು ಮೈಗ್ರೇನ್ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಇದೆ ಆದಾಗ್ಯೂ ಮೈಗ್ರೇನ್ ತಲೆನೋವು ಒತ್ತಡದ ತಲೆನೋವಿಗಿಂತಲೂ ಹೆಚ್ಚು ಅಡ್ಡ ಪರಿಣಾಮ ಬೀರುತ್ತದೆ ಇದರಲ್ಲಿ ವಾಕರಿಕೆ ವಾಂತಿ ಮತ್ತು ತಲೆ ತಿರುಗುವಿಕೆ ಉಂಟಾಗುವುದು ಶುಂಠಿ ಚಹಾ ಕುಡಿದರೆ ಅದರಿಂದ ಉರಿಯೂತ ಕಡಿಮೆ ಆಗೋದು ಇದರಿಂದ ನೋವು ನಿವಾರಿಸಲು ಅಥವಾ ಕಡಿಮೆ ಮಾಡಲು ನೆರವಾಗ್ತದೆ ತಲೆಗೆ ಪುದೀನ ಎಣ್ಣೆ ಹಚ್ಚೋದ್ರಿಂದ ತಲೆ ಹಾಗೂ ಕುತ್ತಿಗೆ ಭಾಗದ ಸ್ನಾಯುಗಳು ಆರಾಮ ಪಡಿಬಹುದು ಈ ಎರಡೂ ತಲೆನೋವು ನಿವಾರಣೆ ಮಾಡಲು ತುಂಬಾ ಪರಿಣಾಮಕಾರಿ ಎಂದು ಸಾಬೀತು ಕೂಡ ಆಗಿದೆ ಇನ್ನು ಮೈಗ್ರೇನ್ ತಲೆನೋವಿನ ಬಗ್ಗೆ ಹೇಳೋದಾದ್ರೆ ಅಮೇರಿಕಾದಲ್ಲಿ ಮೈಗ್ರೇನ್ ತಲೆನೋವು ಸುಮಾರು ನಲವತ್ತು ಮಿಲಿಯನ್ ಜನರನ್ನು ಕಾಡ್ತದೆ ಮತ್ತು ಇದು ದುರ್ಬಲಗೊಳಿಸುವ ಪ್ರವೃತ್ತಿ ಕೂಡ ಹೊಂದಿದೆಯಂತೆ ಮೈಗ್ರೇನ್ ವೇಳೆ ತಲೆನೋವು ತೀವ್ರವಾಗಿ ಇರೋದು ಮತ್ತು ಪದೇ ಪದೇ ಮರಳಿ ಬರ್ತದೆ ಮೈಗ್ರೇನಲ್ಲಿ ತಲೆನೋವು ಒಂದು ಭಾಗದಲ್ಲಿ ಇರ್ತದೆ ಶೇಕಡ ಮೂವತ್ತರಷ್ಟು ಮೈಗ್ರೇನಲ್ಲಿ ತಲೆನೋವು ತಲೆಯ ಎರಡೂ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯ ಮೈಗ್ರೇನ್ ತಲೆನೋವು ತಲೆಯ ಮೇಲ್ ಮೇಲಿನ ಭಾಗದಿಂದ ಕೆಳಮುಖವಾಗಿ ಕಾಡೋದು ಎಲ್ಲ ತಲೆನೋವಿಗಿಂತಲೂ ಮೈಗ್ರೇನ್ ನರಗಳಿಗೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಮಾಡುವುದು ಇದರ ಕೆಲವೊಂದು ಲಕ್ಷಣಗಳ ಬಗ್ಗೆ ಹೇಳೋದಾದರೆ ತಲೆ ತಿರುಗುವಿಕೆ ಶಬ್ದ ಮತ್ತು ಬೆಳಕಿಗೆ ಸೂಕ್ಷ್ಮತೆ ದೃಷ್ಟಿ ಸಮಸ್ಯೆ ಮುಖದ ಭಾಗದಲ್ಲಿ ಜುಮ್ಮೆನಿಸುವಿಕೆ ಮತ್ತು ಮರಗಟ್ಟುವಿಕೆ ಇದರೊಂದಿಗೆ ವಾಕರಿಕೆ ಮತ್ತು ವಾಂತಿ ಕಾಣಿಸಿಕೊಳ್ಳುತ್ತದೆ ಅನುವಂಶೀಯ ಮತ್ತು ವಾತಾವರಣದ ಕೆಲವೊಂದು ಅಂಶಗಳು ಮೈಗ್ರೇನ್ ತಲೆನೋವಿಗೆ ಕಾರಣವಾಗ್ಬೋದು ಪೋಷಕಾಂಶಗಳು ಇಲ್ಲದೇ ಇರುವಂತಹ ಅಂದರೆ ಅತಿಯಾಗಿ ಸಂಸ್ಕರಿತ ಮತ್ತು ಉಪ್ಪಿನಾಂಶವಿರುವಂತಹ ಆಹಾರ ಸೇವನೆ ಮಾಡುವುದು ಅನಾರೋಗ್ಯಕರ ನಿದ್ರೆ ವಿಧಾನ ಮತ್ತು ಅತಿಯಾಗಿ ಔಷಧಿ ಸೇವನೆಯಿಂದಲೂ ಮೈಗ್ರೇನ್ ಕಾಣಿಸಿಕೊಳ್ಳುತ್ತದೆ ಬಿ ಟ್ವೆಲ್ ವಿಟಾಮಿನ್ ಮತ್ತು ಒಮೇಗಾ ಕೊಬ್ಬಿನ ಆಮ್ಲವು ಮೈಗ್ರೇನ್ ತಲೆನೋವಿನ ನೋವು ಕಡಿಮೆ ಮಾಡೋದು ಎರೋಬಿಕ್ ವ್ಯಾಯಾಮ ಮಾಡಿದರೆ ಆಗ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡಬಹುದು ಕೆಲವು ಜನರು ಮೈಗ್ರೋನ್ ತಲೆನೋವಿಗೆ ಆರೋಬಿಕ್ ವ್ಯಾಯಾಮದಿಂದ ಪರಿಹಾರ ಕಂಡುಕೊಂಡು ಈಗ ಔಷಧಿ ಸೇವನೆಯನ್ನು ನಿಲ್ಲಿಸೋ ನಿಲ್ಲಿಸಿದ್ದಾರೆ ಇನ್ನು ಸೈನಸ್ ತಲೆನೋವಿನ ಬಗ್ಗೆ ಹೇಳೋದಾದರೆ ನಿರ್ಜಲೀಕರಣ ಮತ್ತು ಅತಿಯಾದ ಔಷಧ ಸೇವನೆಯಿಂದ ಇದು ಬರ್ತದೆ ಕೆಲವೊಂದು ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ಸೈನಸ್ ತಲೆನೋವು ಕಾಣಿಸಿಕೊಳ್ಳುತ್ತದೆ ಸೈನಸ್ ತಲೆನೋವು ಹೆಸರೇ ಹೇಳುವಂತೆ ಸೈನಸ್ನ ಸಮಸ್ಯೆಯಿಂದಾಗಿ ಕಾಣಿಸಿಕೊಳ್ಳುವುದು ಸೈನಸ್ ಭಾಗವು ಮೂಗಿನ ಸೇತುವೆಯ ಹಿಂದೆ ಮತ್ತು ಹಣೆ ಹಾಗೂ ಕೆನ್ನೆಯ ಮೂಳೆಗಳ ಒಳಭಾಗದಲ್ಲಿ ಇರುವುದು ಆಮ್ಲಜನಕದಿಂದ ತುಂಬಿರುವಂತಹ ಈ ಭಾಗವು ಸೋಂಕು ಅಥವಾ ಅಲರ್ಜಿಯಿಂದಾಗಿ ಉರಿಯೂತಕ್ಕೆ ಒಳಗಾದ ವೇಳೆ ಲೋಳೆಯು ಹರಿಯುವ ಭಾಗ ಮುಚ್ಚಲ್ಪಡುತ್ತದೆ ಹೀಗೆ ಮುಚ್ಚಲ್ಪಡುವ ಕಾರಣದಿಂದಾಗಿ ಸೈನಸ್ ನೋವು ಕಾಣಿಸಿಕೊಳ್ಳುತ್ತದೆ ಇದು ತಲೆನೋವಿನಂತೆಯೇ ಇರ್ತದೆ ನಿರಂತರ ಹಾಗೂ ತೀವ್ರವಾದ ಸೈನಸ್ ತಲೆನೋವು ಕೆನ್ನೆಯ ಮೂಳೆಗಳು ಹಣೆ ಅಥವಾ ಮೂಗಿನ ಸೇತುವೆ ಭಾಗದಲ್ಲಿ ಕಾಣಿಸಿಕೊಳ್ಳುವುದು ಸೈನಸ್ ತಲೆನೋವಿನಿಂದ ಬಳಲ್ತಾ ಇರುವವರ ತಲೆನೋವು ಬೇರೆ ಭಾಗಕ್ಕೆ ಕೂಡ ಹರಡಬಹುದು ಸೈನಸ್ ತಲೆನೋವಿನ ಕೆಲವೊಂದು ಲಕ್ಷಣಗಳಲ್ಲಿ ಮುಖ್ಯವಾಗಿ ನೋವಿನೊಂದಿಗೆ ಮೂಗಿನಿಂದ ನೀರು ಬರುವುದು ಜ್ವರ ಅಥವಾ ಮುಖ ಊದಿಕೊಳ್ಬೋದು ಹೆಚ್ಚಿನ ಸೈನಸ್ ತಲೆನೋವು ವಿಭಿನ್ನ ರೀತಿಯ ಸೋಂಕು ಮತ್ತು ಅಲರ್ಜಿಯಿಂದ ಕಾಣಿಸಿಕೊಳ್ಳುವುದು ಆದಾಗ್ಯೂ ಸೈನಸ್ ತಲೆನೋವು ಹೆಚ್ಚಾಗಿ ಕೆಲವೊಂದು ಔಷಧಿಗಳ ಅತಿಯಾದ ಬಳಕೆ ಅಂದರೆ ನೋವು ನಿವಾರಕಗಳ ಅತಿ ಬಳಕೆಯಿಂದ ಬರುವುದು ನಿರ್ಜಲೀಕರಣದಿಂದಾಗಿ ಈ ನೋವು ಮತ್ತಷ್ಟು ಹೆಚ್ಚಾಗುವುದು ಸೈನಸ್ ತಲೆನೋವು ತಪ್ಪಿಸಲು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಸೈನಸ್ ಉರಿಯೂತವನ್ನು ಬಿಸಿ ನೀರು ಕುಡಿಯೋದ್ರಿಂದ ಅಥವಾ ಬಿಸಿ ಚಹಾ ಕುಡಿಯುವ ಮೂಲಕ ಕಡಿಮೆ ಮಾಡ್ಬೋದು ವಿಟಾಮಿನ್ ಸಿ ಅಂಶವು ಸೋಂಕನ್ನು ನಿವಾರಣೆ ಮಾಡುವುದು ತಾಜಾ ಶುಂಠಿಯಲ್ಲಿ ಉರಿಯೂತ ಶಮನಕಾರಿ ಮತ್ತು ನೋವು ನಿವಾರಕ ಗುಣಗಳು ಇವೆ ಇದನ್ನು ಬಳಸಿದರೆ ಯಾವುದೇ ಔಷಧಿ ಇಲ್ಲದೆ ಸೈನಸ್ ತಲೆನೋವನ್ನು ನಿವಾರಣೆ ಮಾಡ್ಬೋದು ಹೀಗೆ ಆತ್ಮೀಯರೇ ನಮ್ಮ ಆರೋಗ್ಯದ ಮೇಲೆ ತಲೆನೋವು ಭೀಕರ ಪರಿಣಾಮ ಬೀರ್ತದೆ ಹಾಗೆಯೇ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಗಮನ ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಮನೆ ಮದ್ದುಗಳು ಅದನ್ನು ಕೂಡ ಬಳಸಿ ಆದಷ್ಟು ವೈದ್ಯರಿಂದ ಚಿಕಿತ್ಸೆಯನ್ನು ಪಡ್ಕೊಂಡು ಇದನ್ನು ವಾಸಿ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು